ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಚ್ ಪಿ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿದೆ ಅದು ಯಾವ ಥರ ಅಪ್ಲೈ ಮಾಡಬೇಕು ಅದರ ಪ್ರೊಸೀಜರ್ ಏನು ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತದೆ ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರ ಜೊತೆಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ಗೂಗಲಲ್ಲಿ ಎಸ್ ಎಚ್ ಪಿ ಅಂತ ಟೈಪ್ ಮಾಡಿದ ನಂತರ ಇದು ಓಪನ್ ಆಗುತ್ತೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದ್ರ ಮುಂಚೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂತ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಇಲ್ಲಿ ನಾವು ನೋಡ್ಬೋದು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲ್ ನಂತರ ಹೇಳ್ತೀನಿ ನಾನು ಈಗ ಈಗ ಬಂದುಬಿಟ್ಟು ಲಾಸ್ಟ್ ಡೇಟ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂದರೆ ಮೈನಾರಿಟಿ ಸ್ಟೂಡೆಂಟ್ಸಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಲೆವೆನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗಿದೆ ಅಂದರೆ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಮೂವತ್ತೊಂದಿಗೆ ತನಕ ಓಪನ್ ಇದೆ ಇದರಲ್ಲಿ ನಾವು ನೋಡ್ಬೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ನಾವು ಇದು ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಅಂದರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಏನು ಅಪ್ಲೈ ಮಾಡಿದ್ದೀರಿ ಅದೇ ಐ ಡಿ ಕೂಡ ಇಲ್ಲೇ ಬೇಕಾಗುತ್ತೆ ಅದೇ ರೀತಿ ಮೊಬೈಲ್ ನಂಬರ್ ಬೇಕು ಕಾಸ್ಟ್ ಆರ್ ಡಿ ನಂಬರ್ ಮತ್ತು ಇನ್ಕಮ್ ಆರ್ ಡಿ ನಂಬರ್ ಯು ಎಸ್ ಎನ್ ಯೂನಿವರ್ಸಿಟಿ ರೆಜಿಸ್ಟರ್ಡ್ ನಂಬರ್ ಆರ್ ಡಿಪ್ಲೊಮಾ ರಿಜಿಸ್ಟರ್ಡ್ ನಂಬರ್ ಅವ್ರ ನಿಮ್ಮ ಪಿ ಯು ಸಿ ಇದ್ರ ಪಿ ಯು ಸಿ ರಿಜಿಸ್ಟರ್ಡ್ ನಂಬರ್ ಕೂಡ ಬೇಕಾಗತ್ತೆ ಅದೇ ರೀತಿ ಇಲ್ಲೇ ಕೊನೆಯದಾಗಿ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ನಾವು ಇದನ್ನು ಅಪ್ಲೋಡ್ ಮಾಡಬೇಕು ಮಾರ್ಕ್ಸ್ ಕಾರ್ಡ್ ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಬೇಕು ಓಕೆ ನೆಕ್ಸ್ಟ್ ಅದಾದ ಮೇಲೆ ಇದೇ ಅಪ್ಲಿಕೇಶನಲ್ಲಿ ಆರ್ ಇದೇ ವೆಬ್ಸೈಟಲ್ಲಿ ಇಲ್ಲಿ ನಾವು ನೋಡ್ಬೋದು ಎಸ್ ಎಸ್ ಪಿ ಅಕೌಂಟ್ ಅಂತಿದೆ ಪೋಸ್ಟ್ ಮ್ಯಾಟ್ರಿಕ್ ಅಂತಿದೆ ಸ್ಟೂಡೆಂಟ್ ದಿ ಟೆಂತ್ ಆರ್ ಗ್ರಾಜುಯೇಷನ್ ಆರ್ ಪೋಸ್ಟ್ ಗ್ರಾಜ್ಯುಯೇಷನ್ ಕ್ಯಾನ್ ಅಪ್ಲೈ ದಿ ಹಾಸ್ಟೆಲ್ ಅಂಡರ್ ದಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕೀಮ್ ಅಂತಿದೆ ಇದರಲ್ಲಿ ನಾವು ಏನು ಮಾಡಬೇಕು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಎಸ್ ಎಸ್ ಪಿಯಲ್ಲಿ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಅಂದರೆ ಎಸ್ ಎಸ್ ಪಿ ಅಕೌಂಟ್ ನಿಮ್ಮ ಹತ್ರ ಇದೇನಾ ಅಂತ ಕೇಳ್ತದೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನಮ್ದು ಎಸ್ ಎಸ್ ಪಿ ಐ ಡಿ ಎಂಟರ್ ಮಾಡಬೇಕು ಎಸ್ ಎಸ್ ಪಿ ಐ ಡಿ ಎಂಟರ್ ಮಾಡಿದ ನಂತರ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಕ್ಯಾಪ್ಚಾ ಕೋಡ್ ಇಲ್ಲಿ ಎಂಟರ್ ಮಾಡಬೇಕು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಟ್ಟ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಒಂದು ಇಲ್ಲಿ ಮೇಲ್ಗಡೆ ನಾವು ನೋಡ್ಬೋದು ಇಲ್ಲಿ ನಾಲ್ಕು ಲಿಂಕ್ ಇದ್ದಾವೆ ಈ ನಾಲ್ಕು ಲಿಂಕಲ್ಲಿ ನಮಗೆ ಬೇಕಾಗಿರೋದು ಅಪ್ಲೈ ಫಾರ್ ಅಪ್ಲೈ ಫಾರ್ ಹಾಸ್ಟೆಲ್ ಅಪ್ಲೈ ಫಾರ್ ಹಾಸ್ಟೆಲ್ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ಲಿ ಏನೇನಿದೆ ಫಸ್ಟ್ ಸ್ಟೆಪ್ ಸ್ಟಡಿ ಕಾಸ್ಟ್ ಪರ್ಸ್ನಲ್ ಡಿಟೇಲ್ ಇದೆ ಸೆಕೆಂಡ್ ಸ್ಟೆಪ್ ಸ್ಟೂಡೆಂಟ್ ಅಕಾಡೆಮಿಕ್ ಡಿಟೇಲ್ ಇದೆ ಥರ್ಡ್ ಹಾಸ್ಟೆಲ್ ಲಿಸ್ಟ್ ಡಿಟೇಲ್ಸ್ ನಂತರ ಪಿವಿ ಆ್ಯಂಡ್ ಸಬ್ಮಿಟ್ ಬಟನ್ ನಿಂತಿದೆ ಇವೆಲ್ಲ ನೀವು ಸ್ಟೆಪ್ಸ್ ತುಂಬಿದ ನಂತರ ಈ ಅಪ್ಲಿಕೇಶನ್ದ್ದು ಪ್ರಿಂಟ್ಔಟ್ ತೊಗೊಂಡು ತಾವು ಇಟ್ಕೋಬೇಕು ನಂತರ ನಿಮಗೆ ಹಾಸ್ಟೆಲ್ ಅಲಾಟ್ ಆಗಿದೆ ಇಲ್ಲೋ ಅಂತ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದ ನಂತರ ನಿಮಗೆ ಇನ್ಫಾರ್ಮ್ ಮಾಡಲಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು